ನರೇಂದ್ರ ಮೋದಿ ಅವರ ಸ್ಲೀಪಿಂಗ್ ಒಂದು ಟ್ವೀಟ್ ಅನ್ನು ಮಾಡಿದ್ರು ಮುಖ್ಯಮಂತ್ರಿಗಳು. ನೋಡಿ, ಸಿದ್ದರಾಮಯ್ಯ ಅವರಿಗೆ ಮೋದಿ ಫೋಬಿಯಾ ಇದೆ, ಮೋದಿ ಫೋಬಿಯಾ ಇದೆ ಅವರಿಗೆ. ಅವ್ರಿಗೆ ಗೊತ್ತಿದೆ ಇಡೀ ದೇಶದಲ್ಲಿ ಅಗ್ರಮಣ್ಯ ನಾಯಕರು ಮೋದಿಯವರು, ದಕ್ಷ ಆಡಳಿತಗಾರರು, ಪ್ರಾಮಾಣಿಕರು ಈ ದೇಶವನ್ನು ಸಮರ್ಥವಾಗಿ ಮುನ್ನಡೆಸಿದ್ದಾರೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯ ದೃಷ್ಟಿಯಿಂದ ಮತ್ತು ಕೈಗಾರಿಕಾ ಅಭಿವೃದ್ಧಿ, ಕೈಗಳಿಗೆ ಕೆಲಸ, ಹಸಿದವ್ರಿಗೆ ಊಟ, ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಲಿದ್ದಾರೆ. ಕರ್ನಾಟಕದಲ್ಲಿ ಅವರ ಮಗ ಯತೀಂದ್ರ ಅವರು ಹೇಳ್ದಂಗೆ ಅತಿ ಹೆಚ್ಚು ಸೀಟ್ ಬಂದರೆ 5 ವರ್ಷ ಇರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ದಾರೆ. ಅದರ ಅರ್ಥ ಏನು? ಅತಿ ಹೆಚ್ಚು ಕಡಿಮೆ ಸೀಟ್ ಬಂದರೆ ಏನಂತಾರೆ ಪ್ರಶ್ನೆ. ಹೆಚ್ಚು ಸೀಟ್ ಬಂದರೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂದರೆ ಅದು ಅಸಾಧ್ಯ ಇದೆ. ಕರ್ನಾಟಕದಲ್ಲೆಲ್ಲ, ಇಡೀ ದೇಶದಲ್ಲಿ ಬಿಜೆಪಿನೇ ಲೋಕಸಭೆಯಲ್ಲಿ ಬರ್ಬೋದು. ವಿಧಾನಸಭೆಯಲ್ಲಿ ಇವರು ಮಾಡಿರುವಂಥ ಆಟ ನಾಟಕ ಎಲ್ಲ ಮಾತಿಗೆ ಮರಳಾಗಿ ಗ್ಯಾರಂಟಿಗಳ ಇದಕ್ಕಾಗಿ ಮತ ಕೊಟ್ಟಿರ್ಬೋದು ಅವ್ರಿಗೆ. ಆದರೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸೀಟ್ ಬರುವಂಥದ್ದೇ ಬಿಜೆಪಿ. ಸೊ ಯತೀಂದ್ರವರ ವಾದದ ಪ್ರಕಾರ, ನಮ್ಮದೇನಿಲ್ಲ ಅದರಲ್ಲಿ, ಯತೀಂದ್ರವರ ವಾದದ ಪ್ರಕಾರ ಕಡಿಮೆ ಸೀಟ್ ಬಂದರೆ ಸಿದ್ದರಾಮಯ್ಯ ಅವರು ಮುಂದುವರಿಯೋದಿಲ್ವಾ ಎಂಬ ಪ್ರಶ್ನೆ ಉದ್ಭವಿಸ್ತದೆ. ಆ ಭಯ ಕಾಡ್ತಾ ಇದೆ, ಸೀಟ್ ಕಮ್ಮಿ ಆದರೆ ಮುಂದೇನು ಅಂತ. ಅದಕ್ಕಾಗಿ ಮೋದಿಯವರು ಬಂದಾಗೊಮ್ಮೆ ಈ ಥರ ಸುಳ್ಳು ವಾಸ್ತು ವಂಶವನ್ನು ಮರೆಮಾಚಿ ರಾಜ್ಯಕ್ಕೆ ಮೋದಿ ಕೊಡುಗೆ ಏನನ್ನೋದು ಜನರಿಗೆಲ್ಲ ಗೊತ್ತಿದ್ದರೂ ಕೂಡ ವಿತ್ತಂಡವಾದವನ್ನು ಮಾಡಿ ಅವರು ಆರ್ಥಿಕವಾಗಿ ಹಲವಾರು ಕಾರ್ಯಕ್ರಮಗಳಿಗೆ ಹಣ ಬಂದಿಲ್ಲ ಅದಿಲ್ಲ ಅಂತ ಹೇಳ್ತಾರೆ. ನಾನು ಈಗಾಗಲೇ ಅಂಕಿ ಸಂಖ್ಯಾತ ಸಮೇತ ಕೊಟ್ಟಿದ್ದೀನಿ. 15ನೇ ಹಣಕಾಸಿನಲ್ಲಿ ಏನಾದರೂ ಪರ್ಸೆಂಟೇಜ್ ಕಡಿಮೆ ಆಗಿದ್ದರೆ, ಡೆವಲ್ಯೂಷನ್ ಆಫ್ ಫಂಡು 4.7ಇಂದ 3.6ಗೆ ಆಗಿದ್ದರೆ ಅದು ಸಿದ್ದರಾಮಯ್ಯ ಅವರ ಕಾಲದಲ್ಲಿ 15ನೇ ಹಣಕಾಸಿನ ರೂಪುರೇಷೆಗಳಾಗ್ತಾಯಿದ್ವು, ಗೈಡ್ಲೈನ್ಸು. ಆ ಸಂದರ್ಭದಲ್ಲಿ ರಾಜ್ಯವನ್ನು ಸರಿಯಾಗಿ ಪ್ರತಿನಿಧಿಸಬೇಕಾಯ್ತು, ನೀವು ವಿಫಲರಾಗಿದ್ದೀರಿ. ಆದಾಗ್ಯೂ ಕೂಡ ಸುಮಾರು 1 ಲಕ್ಷ ಕೋಟಿಗಿಂತ ಹೆಚ್ಚು 15 ಹಣಕಾಸಿನಲ್ಲಿ 14 ಹಣಕಾಸಿಗಿಂತ ಹೆಚ್ಚು ಬರ್ತಾ ಇದೆ. ಮತ್ತು 14ನೇ ಹಣಕಾಸಿನಲ್ಲಿ ಏನು ಶಿಫಾರಸಾಗಿತ್ತು, ಗ್ರ್ಯಾಂಟಿನ ನೀಡು, ಪೂರ್ಣ ಪ್ರಮಾಣದಲ್ಲಿ UPA ಸರ್ಕಾರ ಕೊಡಲಿಲ್ಲ. ನಮ್ಮ ಕಾಲದಲ್ಲೂ ಕೂಡ ಪ್ರವಾಹ ಬಂದಿತ್ತು, ನಾವು ಕೂಡ 12,000-14,000 ಕೋಟಿ ಮನವಿ ಕೊಟ್ಟಿದ್ವಿ, UPA ಸರ್ಕಾರ ಕೊಡ್ತಾ. ಇದೆಲ್ಲವೂ ಕೂಡ ಯಾವ ಮೊದಲಿಂದ ಏನು ಬಂದಿದೆ ಮಾನದಂಡ, ಆ ಪ್ರಕಾರ ರಿಲೀಸ್ ಮಾಡೇ ಮಾಡ್ತಾರೆ. ಬರಗಾಲಕ್ಕೆ ಈಗಾಗಲೇ ಮೇ ತಿಂಗಳಲ್ಲಿ ಒಂದು ಕಂತು ಬಿಡುಗಡೆ ಮಾಡಿದರು NDRF. ಈಗ ಇನ್ನೊಂದು ಕಂತು ಮೊನ್ನೆ ಅನುಮೋದನೆ ಕೊಟ್ಟಿದ್ದಾರೆ, ಅದು ಕೂಡ ಬಿಡುಗಡೆ ಆಗುತ್ತೆ. ಇವರು ರಾಜ್ಯದ ಬೊಕ್ಕಸದಿಂದ 1 ನಯಾ ಪೈಸೆ ಖರ್ಚು ಮಾಡಿಲ್ಲರಿ. ಇದೆಂಥ ಸರ್ಕಾರ? ರೈತರ ಪಾಲಿಗೆ ಇದ್ದು ಇಲ್ಲಂತರುವಂಥ ಸರ್ಕಾರ ಇದೆ ಇದು. ನಮ್ಮ ಕಾಲದಲ್ಲಿ ಪ್ರವಾಹ ಆದಾಗ ಕೇವಲ 1.5 ತಿಂಗಳಲ್ಲಿ 2,500 ಕೋಟಿ ನಾನು ರೈತರು ಕೊಟ್ಟೆ, NDRF ನಾಮ್ಸಿನ ಡಬಲ್ ಕೊಟ್ಟೆ. ಅದು ನಮ್ಮ ಬದ್ಧತೆ. ಇವ್ರಿಗೇನಿದೆ ಬದ್ಧತೆ? ತಾಂತ್ರಿಕ ಕಾರಣ ಮನವಿ ಕೊಟ್ಟಿದ್ದೇವೆ. ಈ ಹೇಳಿಕೆಯಿಂದ ರೈತರ ಸಮಸ್ಯೆ ಬಗೆಹರಿತದ? ಕರ್ನಾಟಕದ ಜನ ನಿಮ್ಮನ್ನು ಆಯ್ಕೆ ಮಾಡಿರುವಂಥದ್ದು ಒಳ್ಳೆ ಆಡಳಿತ ಕೊಟ್ಟು ಅವರ ಸಂಕಷ್ಟಕ್ಕೆ ಪರಿಹಾರ ಕೊಡೋ ಸಲುವಾಗಿ. ಅದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ನೀವು. ಆರ್ಥಿಕವಾಗಿ ಅತ್ಯಂತ ಸಂಕಷ್ಟ ಸ್ಥಿತಿಯನ್ನು ತಂದು ಒಡ್ಡಿದ್ದೀರಿ ನೀವು, ಗ್ಯಾರಂಟಿ ಮಾಡಿ. ನಿಮ್ಮ ಪ್ರಕಾರ ಈ ವರ್ಷ 30,000 ಕೋಟಿ ನೀವು ಗ್ಯಾರಂಟಿ ಕೊಡಬೇಕು, ಅದಕ್ಕೇನು ತಯಾರಿನೇ ಮಾಡಿಲ್ಲ. ನೀವು ಒಂದು ಕಡೆ ಸುಮಾರು
ಹದಿಮೂರು ಸಾವಿರದ 500 ಕೋಟಿ ರೂಪಾಯಿ ಹೆಚ್ಚಿಗೆ ತೆರಿಗೆ ಹಾಕಿದ್ರಿ ಬಜೆಟ್ಟಲ್ಲಿ, ಎಲ್ಲದರಲ್ಲೂ ತೆರಿಗೆ ಜಾಸ್ತಿ ಮಾಡಿದಿರಿ, ಮತ್ತು 8,000 ಕೋಟಿ ಸಾಲ ಹೆಚ್ಚಿಗೆ ಮಾಡಿದಿರಿ ನಮಗಿಂತ. ಇಷ್ಟೆಲ್ಲ ಆದರೂ ಕೂಡ ಅಭಿವೃದ್ಧಿಗೆ 1 ಪೈಸೆ ಬಿಡುಗಡೆ ಮಾಡಿಲ್ಲ ಅಂದರೆ ಏನು ಅರ್ಥ ಏನಿದೆ? ಈ ಮಾತು ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇರೋದು. ನಿಮ್ಮ ಹತ್ರ ಹಣಕಾಸು ಸರಿ ಇದ್ದರೆ ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಮಾಡಿ,